ಗುರು ಏನೇನೋ ಸೌಂಡ್ ಆಯ್ತಾ ಇದೆಯಾ ಗುರು? ಬೇಗ ಹೋಗ್ಬಿಡ್ತೀನಪ್ಪ. ನಮಸ್ಕಾರ ಗುರು, ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಗೋವಾದ ಅರಂಬುಲ್ ಬೀಚಲ್ಲಿ ಇದ್ದೀನಿ ಇವತ್ತು. ನಾನು ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು ಅರಂಬುಲ್ ಬೀಚು. ಒಂದು ವಿಷಯ ಹೇಳಬೇಕು ಎಲ್ಲರಿಗೂ, ಸೊ ಅದಕ್ಕೆ ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ವಿಡಿಯೋ ಮಾಡೋದಕ್ಕೆ. ಇವಾಗ ಅರಂಬುಲ್ ಬೀಚಲ್ಲಿದ್ದೀನಿ. ಆ್ಯಕ್ಚುಲಿ ನಿನ್ನೆ ದೂದ್ ಸಾಗರಲ್ಲಿ ನೋಡಿದ್ರಿ, ದೂದ್ ಸಾಗರಿನ ವಿಡಿಯೋದಲ್ಲಿ ಬರೀ ಒಂದು ಟೈಮ್ ಲ್ಯಾಪ್ಸಿಂದ ಫುಲ್ ಎಂಡ್ ಆಯಿತು ವಿಡಿಯೋ. ಅದರ ರೀಸನ್ ಹೇಳಕ್ಕೆ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ದೂದ್ ಸಾಗರ್ಗೆ ಹೋಗಿದ್ದೆ. ದೂದ್ ಸಾಗರಿಂದ ಅರಂಬುಲ್ ಬೀಚ್ ಬರೋದಕ್ಕೆ 98 ಕಿಲೋಮೀಟರ್ಗಳಾಗುತ್ತೆ. ಅಂದರೆ ನೀವು ಯಾವುದೇ ಸಿಟಿಯಿಂದ ಈ ಬೀಚ್ಗಳಿಗೆ ಹೋಗಬೇಕು ಅಂದರೆ ಹತ್ತಿರ ನಿಮಗೆ 60 ಕಿಲೋಮೀಟರ್ಗಳಾಗಬಹುದು. ಓಕೆನಾ? 60 ಕಿಲೋಮೀಟ್ರ್ಗಳು ನಾನು ಹತ್ತತ್ರ 98 ಕಿಲೋಮೀಟ್ರ್ಗಳು ಟ್ರಾವೆಲ್ ಮಾಡಿದೆ ದೂದ್ ಸಾಗರ್ ಮೇನ್ ಸ್ಟೇಷನಿಂದ. ದೂದ್ ಸಾಗರಿಂದ ಬಸ್ಸಲ್ಲಿ ಬರ್ತಾ ಇದ್ದೀನಿ ಅಂದರೆ ಹತ್ತತ್ರ ನಿಮಗೆ 98 ಕಿಲೋಮೀಟ್ರ್ ಆಗುತ್ತೆ. ಆ್ಯಕ್ಚುಲಿ ದೂದ್ ಸಾಗರಿನಲ್ಲಿ ನಾನು ಟ್ರಕ್ಕಿಂಗ್ ಮಾಡಿರಲಿಲ್ಲ. ಬಿಕಾಸ್ ಆ ವಿಷಯ ಏನು ಅಂದರೆ, ಆ್ಯಕ್ಚುಲಿ ನಾನು ಹೋಗಿದ್ದ ಹಿಂದಿನ ದಿವಸ ಯಾರೋ ಅಲ್ಲಿ ಡೆತ್ತಾಗಿತ್ತು, ಸೊ ಅದಕ್ಕೆ ಅಲ್ಲಿ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ನಾನು ಅಲ್ಲಿ ಸಫಾರಿಯನ್ನು ಮಾಡಿದ್ದು. ಅದಾದಮೇಲೆ ಟೈಮ್ ಲ್ಯಾಪ್ಸ್ ಆದಮೇಲೆ ಏನಕ್ಕೆ ವಿಡಿಯೋ ಬಂದಿಲ್ಲ ಅಂದರೆ, ಆ್ಯಕ್ಚುಲಿ ಕ್ಯಾಮ್ರಾನ ಅಲ್ಲೇ ದೂಸಾಗರಲ್ಲಿ ಮರ್ತೋಗ್ಬಿಟ್ಟು ಹತ್ತತ್ರ ಗೋವಾವರೆಗೂ ಬಂದುಬಿಟ್ಟಿದ್ದೆ. ಅದಾದಮೇಲೆ ನೋಡಿಕೊಂಡೆ, ತಿರ್ಗಿ ವಾಪಸ್ ಹೋಗಿ ದೂದ್ ಸಾಗರ್ಗೆ ಅದನ್ನು ತಂದೆ. ಏನಾಯಿತು, ಯಾಗಾಯಿತು ಎಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ನಾನು ಅರಂಬುಲ್ ಬೀಚಲ್ಲಿದ್ದೀನಿ. ಅರಂಬುಲ್ ಬೀಚಲ್ಲಿದ್ದೀನಿ ಇವತ್ತು, ಡಾಲ್ಫಿನ್ನ ನೋಡೋಕೆ ಹೋಗ್ತಾ ಇದ್ದೀನಿ ಅರಂಬುಲ್ ಬೀಚಲ್ಲಿ. ನಮ್ಮ ಭಯ ಇದ್ದಾರೆ ಇಲ್ಲಿ. ನಾನು ಆಮೇಲೆ ಹೋಟೆಲ್ಲು ನಾನು ನಾನು ಇರೋವಂತಹ ರೂಮ್ಗಳೆಲ್ಲರನ್ನೂ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಭಯ. ವಿನೋದ್ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ, ಬೋಟಿಂಗ್ ಹೋಗ್ತಾ ಇದ್ದೀವಿ ನಾವು ಇಬ್ಬರು ಇವಾಗ. ಓಕೆನಾ? ಅಲ್ಲಿ ಹೋಗಿ ಡಾಲ್ಫಿನ್ನ ನೋಡ್ತಿದ್ದೆ, ಅದನ್ನು ತೋರಿಸ್ಕೊಡ್ತೀನಿ. ಡಾಲ್ಫಿನ್ ಇದೆ ಅಂತ ಅವ್ರು ಹೇಳ್ತಾ ಇದಾರೆ, ಸೊ ಡಾಲ್ಫಿನ್ ನೋಡೋಕೆ ಹೋಗ್ತಾ ಇದ್ದೀವಿ. ಇನ್ನೂ ವಿಡಿಯೋಗೆ ಯಾರೂ ಲೈಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಇನ್ನೂ ಯಾರು ವಿಡಿಯೋಗೆ ಇನ್ನೂ ಈ ವಿಡಿಯೋನ ಯಾರು ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಪಬ್ಲಿಕ್ ಬಸ್ಗಳನ್ನ ನಂಬಿಕೊಂಡು ಯಾರ್ಯಾರು ಗೋವಾಗೆ ಬರ್ತಿರೋ, ದಯವಿಟ್ಟು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ, ಅಂದರೆ ಇವಾಗ ಯಾವುದೇ ಒಂದು ದೂದ್ ಸಾಗರಿಂದ ಯಾವುದೇ ಒಂದು ಬೀಚ್ಗೆ ಹೋಗಬೇಕು ಅಂದರೆ 8 ಗಂಟೆ ಒಳಗಡೆ ಹೋಗ್ಬಿಡಿ. ಬಿಕಾಸ್ ಏನಕ್ಕೆ ಏನಾಯಿತು ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಷ್ಟಾದವರೆಗೂ ಕೀಪ್ ವಾಚಿಂಗ್ ನನ್ನ ಚಾನಲ್ನ, ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇಲ್ಲಿ ಬೋಟಿಂಗ್ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಪಾಪ ತಳ್ಕೊಂಡು ಹೋಗ್ತಾವ್ರೆ ಬೋಟಿಂಗ್ನ. ಬೈ ಹೆಲ್ಪ್ ಕರ್ತಾ ಅದೇ. ನಾನು ತಳ್ಳಿ ತಳ್ಳಿ ಸುಸ್ತಾಗ್ಬಿಡ್ತು, ಅವರೇ ತಳ್ತಾ ಇದಾರೆ. ಅರಂಬುಲ್ ಬೀಚಲ್ಲಿ ನಿಮಗೆ ಯಾವುದೇ ಜನ ಕಾಣಿಸಲ್ಲ, ಸ್ವಲ್ಪ ಜನ ಮಾತ್ರ ಇರ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡಾಲ್ಫಿನ್ ಸಿಗುತ್ತಂತೆ, ಡಾಲ್ಫಿನ್ ನೋಡ್ಬೋದಂತೆ. ಇದು ಒಂದು ಸೈಲೆಂಟ್ ಏರಿಯಾ ಅಂತ ಹೇಳ್ಬೋದು. ನೀವು ಬಾಗಾ ಬೀಚು ಅಲ್ಲಿ ಇಲ್ಲಿ ಹೋದರೆ ತುಂಬ ಜನ ಇರ್ತಾರೆ, ಇಲ್ಲೂ ಇರ್ತಾರೆ, ಬಟ್ ತುಂಬ ಕಮ್ಮಿ ಜನ ಇರ್ತಾರೆ. ಇಲ್ಲಿ ಬರೋ ಅಂಥವರು ಎಲ್ಲ ಕೂಡ ಫಾರಿನರ್ಸೇ, ಯಾರೂ ಇಲ್ಲಿ ಇಂಡಿಯನ್ಸ್ ಕಾಣಿಸೋದೇ ಇಲ್ಲ. ಓಕೆನಾ? ಇಲ್ಲಿನ ಪ್ಲೇಸಿನ ಸ್ವಲ್ಪ ವಿಶೇಷಗಳಿದೆ. ಇಲ್ಲಿ ಮೂರು ತುಂಬ ಇಂಪಾರ್ಟೆಂಟ್ ಪ್ಲೇಸ್ಗಳಿರೋವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬೀಚ್ ಇದೆ. ಎಲ್ಲರಿಗೂ ಗೊತ್ತಿರೋಂಗೆ ಬೀಚು ಉಪ್ಪು ನೀರು ಇರುತ್ತೆ. ಸೊ ಇದರ ಆಪೋಸಿಟ್ಟೇ ನಿಮಗೆ ಸ್ವೀಟ್ ವಾಟರ್ ಲೇಕ್ ಇರೋವಂಥದ್ದು. ಅದನ್ನು ಮುಂದೆ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟು ಡಾಲ್ಫಿನ್ನ ನೋಡೋಕೋಣ. ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ನಮಗೆ ಬೋಟನ್ನು ಕೊಡ್ತಾರೆ, ನಾವೇ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದಕ್ಕೆ ದೂದ್ ಸಾಗರ್ ವಿಡಿಯೋ ಯಾರು ಇನ್ನೂ ನೋಡಿಲ್ಲ ಅಂದರೆ ನನ್ನ ಚಾನೆಲ್ಗೆ ಹೋಗಿ ನೋಡ್ಕೊಂಬನ್ನಿ. ಅಷ್ಟೊತ್ತಿಗೆ ನಾನು ರೆಡಿ ಆಗ್ತೀನಿ, ಡಾಲ್ಫಿನ್ ನೋಡೋಕೋಣ.
ಗೋವಾ
ಇದೆಲ್ಲ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಬೋಟಿಂಗ್ ಆಯ್ತು, ಇಷ್ಟೊತ್ತು 2 hour 3 hour ಹುಡುಕಿದ್ದೀನಿ, ಇನ್ನೂ ಅದು ಡಾಲ್ಫಿನ್ ಸಿಕ್ಕಿಲ್ಲ, ಕಾಣಿಸಿಲ್ಲ. ಓಕೆ, ತುಂಬ ಡಿಪ್ಪು ಹೋಗಿದ್ದೆ ಬಟ್ ಕಾಣಿಸಿಲ್ಲ. ಸೊ ಇವಾಗ 3 secret places ಇರುವಂಥದ್ದು ಅರಂಬುಲ್ ಬೀಚಲ್ಲಿ. ಆ 3 secret places ಇವಾಗ ನಾನು ವಿಚಾರಿಸಿರೋ ಪ್ರಕಾರ 3 secret places ಒಂದು ಇಲ್ಲ, ಬಿಕಾಸ್ ಇಲ್ಲಿ ಒಬ್ಬರು ಬ್ಯಾನ್ ಎಂಟ್ರಿ ಬಾಬಾ ಅಂತ ಒಬ್ರು ಇದ್ದಾರೆ ಇದ್ರು. ಓಕೆನಾ, ಅವರು ಎಲ್ಲರೂ ಕರೆದು ವಿಭೂತಿ ಎಲ್ಲ ಹಚ್ತಾ ಇದ್ರು. ಈ ಬೆಟ್ಟದಲ್ಲೇ ಇದ್ದಿದ್ದು, ನಿಮ್ಗೆ ತೋರಿಸ್ತೀನಿ ಬೆಟ್ಟನ. ಈ ಬೆಟ್ಟದಲ್ಲಿ ಇದ್ದಿದ್ದು, ಓಕೆನಾ, ಈ ಬೆಟ್ಟ ಕಾಣಿಸ್ತಾ ಇದೆ ಅನ್ಕೊತಾ ಇದ್ದೀನಿ. ಬೀಚಿನ ಎದುರುಗಡೆನೆ ಬೆಟ್ಟ ಇತ್ತು, ಸೊ ಆ ಬೆಟ್ಟದಲ್ಲೇ ಇದ್ದರು, ಬಟ್ ಇವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಪ್ಲೇಸ್ ಇದೆ, ಎಲ್ಲರೂ ಆಶ್ಚರ್ಯ ಇರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಸಮುದ್ರ ಅಂದರೆ ಸಾಲ್ಟ್ ವಾಟರ್. ಸೊ ಇದು ಸ್ವೀಟ್ ವಾಟರ್ ಲೇ ಅಂದರೆ ಇದು ಬೆಟ್ಟದಿಂದ ಬರುವಂತಹ ನೀರು, ಈ ಬೆಟ್ಟದಿಂದ ಬರ್ತಾ ಇರುವಂಥದ್ದು. ಆದರೆ ಈಗ ಹರಿದು ತೋರಿಸ್ತೀನಿ ನೋಡಿ, ಇಲ್ಲಿ ಹರಿದು ಅಲ್ಲಿ ಹೋಗಿ ತಿರ್ಗ ಸಮುದ್ರನೇ ಸೇರುತ್ತೆ ಆ ನೀರು. ಓಕೆನಾ, ಸೊ ಆ ಸ್ವೀಟ್ ವಾಟರ್ ಲೇಕಲ್ಲಿ ಸ್ವೀಟ್ ವಾಟರ್ ಲೇಕ್ ತೋರಿಸ್ತೀನಿ, ಬನ್ನಿ. ಓಕೆ, ಇಲ್ಲಿ ಜಾಸ್ತಿ ಜನ ಇರೋದಿಲ್ಲ, ಆಲ್ಮೋಸ್ಟ್ ಇಲ್ಲಿ ಯಾರಿಗೂ ಗೊತ್ತೂ ಇಲ್ಲ ಈ ಸ್ವೀಟ್ ವಾಟರ್ ಲೇಕ್ ಅಂತ, ಬಿಕಾಸ್ ಅಲ್ಲಿ ಸಮುದ್ರ ನೋಡಿರ್ತೀರ, ಯಾರಿಗೂ ಐಡಿಯಾನೇ ಇರಲ್ಲ ಈ ಥರ ನೀರು ಇರುತ್ತೆ ಅಂತ. ಕುಡಿದು ನೋಡೋಣ ಬರ್ರಿ. ಹಾಯ್, ತಮಿಳ್ನಾಡು ಮತ್ತು ಬೆಂಗಳೂರು. ತುಂಬ ಕೋಲ್ಡ್ ಇದೆ, ಇಷ್ಟೇ ಆಳ ಜಾಸ್ತಿ ಇಲ್ಲ, ಇದು ಬೆಟ್ಟದಿಂದ ಬರುವಂಥದ್ದು. ಬರೀ ನೀರಲ್ಲ, ಆ ನೀರು ಕುಡಿದು ನೀರು ಕುಡಿಯೋಕೆ ಸಖತ್ತಾಗಿದೆ. ಒಂದು ಸೀಕ್ರೆಟ್ ಪ್ಲೇಸ್ ಆಯಿತು, ಇನ್ನೊಂದು ಸೀಕ್ರೆಟ್ ಪ್ಲೇಸ್ ತೋರಿಸ್ತೀನಿ. 2 ನಿಮಿಷ ಸ್ವಲ್ಪ ನೀರಂದ್ರೆ ಬೇಜಲ್ಲಿ ಇಷ್ಟ. ಓಕೆ, ಈಗ ಎಲ್ಲ ಪ್ಲೇಸು ಆಯಿತು, ಅಂದರೆ ಸ್ವೀಟ್ ವಾಟರ್ ಲೇಕ್ ನೋಡಿದ್ವಿ. ಸ್ವೀಟ್ ವಾಟರ್ ಲೇಕ್ ಹಿಂದೆ ಒಂದು ರೋಡ್ ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ನನ್ನ ಅದೃಷ್ಟ ಏನು ಅಂದರೆ, ನಾನು ಅದಕ್ಕೋಸ್ಕರನೇ ಈ ಪ್ಲೇಸ್ಗೋಸ್ಕರನೇ ಈ ರೂಮನ್ನು ಮಾಡಿದ್ದು. ನನ್ನ ರೂಮ್ ಹಿಂದ್ಗಡೆ ಈ ರೋಡ್ ಬರುವಂಥದ್ದು, ತುಂಬ ಚಿಕ್ಕ ರೋಡು. ಈಗ ನಾನು ನೋಡ್ತಾ ಇರ್ಬೋದು ಈ ಥರ ರೋಡು. ಇವಾಗ ಏನು ತೋರ್ಸೋಕೆ ಹೋಗ್ತಾ ಇದ್ದೀನಿ ಅಂದರೆ, ಸುಲ್ತಾನಿ ಮಿಟ್ಟಿ ಕಡೆ ಕಾಡಿದ್ದು. ಅಯ್ಯೋ, ಏನ್ಗುರು ಹಿಂಗಿದೆ ಇದು ನೋಡಿ, ಇಲ್ಲಿ ಯಾವಾಗ ಎಲ್ಲ ಹಾವು ಬರುತ್ತೋ ಏನೋ ಯಾರಿಗೂ ಗೊತ್ತಿಲ್ಲ. ಇಂಥ ಪ್ಲೇಸ್ಗಳಲ್ಲೆಲ್ಲ ಹೋಗ್ತಾ ಇದ್ದೀನಿ ನಾನು ನಿಮಗೋಸ್ಕರ. ಯಪ್ಪ, ಮಿಟ್ಟಿ ಅಂದರೆ ಒಂದು ಬಂಡೆ ಕಲ್ಲು ಅದು. ಆ್ಯಕ್ಚುಲಿ ನಿಮ್ಗೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಇನ್ನು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಅಂದರೆ ಒಂದು 80-90% ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಮಿಟ್ಟಿ ಅಂದರೆ ಅದೊಂದು ಕ್ರೀಮ್. ಓಕೆನಾ, ಅಂದರೆ ಫೇಸ್ ಕಚ್ಕೊತಾರೆ, ಮುಖ ಕಚ್ಕೊತಾರೆ. ಸೊ ಆ ಕ್ರೀಮಿನ ಒಂದು ಗಡ್ಡೆ ಇಲ್ಲಿರುವಂಥದ್ದು, ಅಂದರೆ ಒಂದು ಬಂಡೆ ಕಲ್ಲು ಇರುವಂಥದ್ದು, ಆ ಬಂಡೆ ಕಲ್ಲು ಫುಲ್ ಮಿಟ್ಟಿ. ಓಕೆನಾ, ನೋಡೋಣ, ನಮ್ಮ ಮನೆಗೆ ತಗೊಂಡು ಹೋಗ್ತೀನಿ. ಆದರೆ ಅದನ್ನು ನೋಡ್ಕೊಂಡು ಆ್ಯಕ್ಚುಲಿ ಅಲ್ಲೇ ಸ್ನಾನ ಮಾಡ್ತಾರೆ ವೈಟ್ ಆಗೋಕ್ಕೆ, ಬಟ್ ನಾನು 2 ಕಡೆ ಸ್ನಾನ ಮಾಡ್ಬಿಟ್ಟೆ ಇವತ್ತು. ಸೊ ಸ್ನಾನ ಮಾಡಲ್ಲ. ಓ, ಏನೇನೋ ಓಡಾಡ್ತಾ ಇದೆ ಗುರು. ಭಯ ಆಯ್ತಾ ಇದೆ. ಏನೇನೋ ಸೌಂಡ್ ಆಯ್ತಾ ಇದೆ ಗುರು. ಇಲ್ಲಿ ಆ್ಯಕ್ಚುಲಿ ಒಬ್ಬೊಬ್ಬರೇ ಬರೋದೇ ತಪ್ಪು ಹೇಳಬೇಕು ಅಂದರೆ, ಆದರೂ ನಿಮಗೆ ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ನೋಡಿ ಹೆಂಗಿದೆ ಕಲ್ಗಳು. ಅವುಗಳೆಲ್ಲ ಇರುತ್ತೆ, ನೋಡ್ಕೊಂಡು ಹೋಗ್ಬೇಕು. ಓಕೆ, ಇದೇ ನಿಮ್ಮ ಇಟ್ಟಿರುವಂತಹ ಜಾಗ, ಇದು ನೋಡ್ತಾ ಇರ್ಬೋದು ನೀವು.
ಮಿತಿ ಅದ ಕೆಳಗಡೆ ಇರೋದೇ ಸುತ್ತಾನೆ ಮಿತಿ. ಓಕೆನಾ, ಅದು ತೋರ್ಸಕ್ ಟ್ರೈ ಮಾಡ್ತೀನಿ. ಒಂದು ಬಂಡೆಕಲ್ಲು ತಗೊಬೇಕು, ಚುಸ್ತಾ ಇರಬೇಕು, ಅದು ಹೊಡಿತಾ ಇದ್ರೆ ಅದು ಬರುತ್ತೆ. ಮೈಗೆ ಹಚ್ಕೊಬೋದು, ಮೈಗೆ ಹಚ್ಕೊಂಡು ಇಲ್ಲೇ ಸ್ನಾನ ಮಾಡ್ಬೋದು. ಒಳ್ಳೆ ಪ್ಯೂರ್ ವಾಟರ್ ಇದು. ಓಕೆನಾ, ಒಂದು ಎರಡು ಮೂರು ಕಲ್ಲಿದೆ ಅಂತ ಹೇಳಿದ್ದಾರೆ ನನಗೆ, ನಾನು ಕೇಳ್ದಂಗೆ. ಬಟ್ ನನಗೆ ಇದೊಂದೇ ಕಲ್ಲು ಕಾಣಿಸ್ತಾ ಇರೋದು, ಸಾನಿಮಿಟ್ಟಿದ್ದು. ಅದು ಹಚ್ಕೊಂಡ್ರೆ ಫುಲ್ಲು ಸ್ಕಿನ್ ಎಲ್ಲ ವೈಟ್ ಆಗುತ್ತೆ. ಓಕೆನಾ, ಈ ಪ್ಲೇಸು ಎಲ್ಲ ನೋಡ್ಕೊಂಬಿಡಿ. ಈ ನೀರು ಸ್ವೀಟ್ ವಾಟರ್ ಲೇಕ್ಗೆ ಹೋಗುವಂಥದ್ದು, ತುಂಬ ಪ್ಯೂರ್ ಆಗಿದೆ. ಓಕೆನಾ, ಪ್ಯೂರ್ ನೀರು. ಸೊ ಆಯಿತು, ಈ ಕ್ರೀಮನ್ನು ತೊಗೊಂಡು ಹೋಗ್ತಾ ಒಂದು ಸ್ಟೋರಿ ಹೇಳಬೇಕು, ದೂದ್ ಸಾಗರಿಂದ ಬರಬೇಕಾದ್ರೆ ಏನಾಯಿತು ಅಂತ. ಸೊ ಆ ಸ್ಟೋರಿ ಹೇಳ್ಕೊಂಡು ತಿರ್ಗ ಬೀಚ್ಗೆ ಹೋಗೋಣ. ಬೀಚಲ್ಲಿ ಇನ್ನೂ ಬೇಜನಿದೆ, ಫೋರ್ಟ್ಗೆ ಹೋಗಬೇಕು. ಫೋರ್ಟ್ಗೆ ಹೋಗ್ತೀನಿ. ಸೊ ಹೋಗ್ತಾ ಇದ್ದೆ, ಆವಾಗಲೇ ಇಲ್ಲೇನೋ ಶಬ್ದ ಆಯ್ತು ಗುರು, ಭಯ ಆಯ್ತಾ ಇದೆ ನನಗೆ. ಇದು ಜಾಸ್ತಿ ಹೊತ್ತು ಇಡಬಾರ್ದು, ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಹೆಂಗಿದೆ ಗೊತ್ತಾ. ಇದು ಫುಲ್ಲು ಕಾಡಿದು, ಇಷ್ಟೇ ಇಷ್ಟಿದೆ. ಕಾಲ್ದಾರಿ ಅಂತ ಕರೀತಾರೆ ನಮ್ಮೂರು ಕಡೆ ಎಲ್ಲ. ಸೊ ಹಂಗಿದೆ, ಏನೇನೋ ಸೌಂಡ್ ಆಯ್ತಾ ಇದೆ ಗುರು, ಬೇಗ ಹೋಗ್ಬಿಡ್ತೀನಪ್ಪ.